ನಮಸ್ಕಾರ ಕನ್ನಡ, ವೆಲ್ಕಮ್ ಟು ನವನ ಆಸ್ ವರ್ಲ್ಡ್. ಹಾಯ್ ಪೀಪಲ್. ಇವತ್ತು ಬಂದ್ಬಿಟ್ಟು ಗುಣಾಲ್ ಅವರು ಕಾಟೇನಮ್ಮ ಪೂಜೆ ಮಾಡ್ತಿದ್ದಾರೆ. ಸರ್, ಸೆಕೆಂಡ್ ಪಿ ಯು ಪಾಸ್ ಆದರೆ ಈ ಥರ ಮಾಡ್ತೀನಿ ಅಂತ ಬೇಡ್ಕೊಂಡಿದ್ರು. ಸೊ ಅದಕ್ಕೆ ಪೂಜೆ ಮಾಡ್ತಿದ್ದಾನೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇವಾಗೆಲ್ಲ ಫುಲ್ ಸ್ನಾನ ಎಲ್ಲ ಮಾಡಿಕೊಂಡು ಕೆಳಗಡೆ ಬಂದಿದ್ದಾನೆ ಗುಣಾಲು. ಇವಾಗ ಹೋಗೋಣ, ಅದರದ್ದೇ ವ್ಲಾಗ್ ನೋಡ್ತಾ ಇರಿ. ಆ್ಯಂಡ್ ಇಫ್ ಯು ನ್ಯೂ ಟು ಮೈ ಚಾನಲ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಟಾಟಾ. ಟಾಟಾ ಅಲ್ಲ, ನಾನು ಇವಾಗ ಟಾಟಾ ಹೋಗ್ತೀನಿ, ನೀವು ವ್ಲಾಗ್ ನೋಡ್ತಾ ಇರಿ. ಅವ್ರನ್ನ ಬಂದಿಲ್ಲ, ನಮ್ಮ ಡ್ಯಾಡಿನಿಲ್ಲ, ನಮ್ಮ ಡ್ಯಾಡಿ ಕೆಲ್ಸಕ್ಕೋಗಿದ್ದಾರೆ. ಅಜ್ಜಿ ಇಲ್ಲ, ಅವರು ಯಾರು ಗೊತ್ತಿಲ್ಲ, ಅಜ್ಜಿ ಮನೇಲಿದ್ದಾರೆ. ಇಲ್ಲ ಕೋಳಿ. ಓ, ನಿನ್ ಮೂತಿಗೆ ಅದೆಲ್ಲ ಬೇಕಾ? ನಿನ್ ಕ್ಯಾಟ್ ಎಲ್ಲ ಇದ್ದೀವಿ. ಏಯ್ ಇಲ್ಲ, ಹಂಗ್ ಮಾಡಲ್ಲ. ಏಯ್ ಇಲ್ಲ. ಇತ್ತು ಹೆಂಗಿದ್ದೀರಾ ಆಂಟಿ? ಬೊಟ್ಟೆ ಇಡ್ಬೇಕಂತೆ ದೀಪಕ್ಕೆ. ಕೋಳಿನೇ ನೋಡ್ತಾ ಐತೆ. ಏನ್ ಮಾಡಲ್ಲ, ಅದಕ್ಕೆ ಬೆಲ್ಟ್ ಎಲ್ಲ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ. ಹಾಯ್ ಅಲ್ಲಿ. ಏನ್ ಆಂಟಿ ಹೇಳಿದ್ದು? ನಿಮ್ಮ ಮಮ್ಮಿ ಮದ್ವೆ ಆಗಿರೋರು ಕೋಳಿ ಕುಯ್ಬಾರ್ದು ಅಂತ. ನನಗೂ ಇವಾಗಲೇ ಗೊತ್ತಾಗಿದೆ ಗೈಸ್. ಹೌದಾ ಗುಣಾಲ್? ಚೈಲ್ಡ್ ಗುಣಾಲ್. ಎಲ್ಲೋ ಒಂದ್ ಕಡೆ ಇಡು, ದೇವ್ರ ಮುಂದೆ ಇಡು. ಜೇಜಮ್ಮ ನಾನು. ಜೇಜಮ್ಮ, ಜೇಜಮ್ಮ ಮಾಯಮ್ಮ. ಅದ್ರಲ್ಲಿ ತಲೆ ಮೇಲೆ ಹೊಡಿತಾರಲ್ಲ ಇಷ್ಟೊಂದು. ಹಾ, ಜಕ್ಕಮ್ಮ ತಮಿಳಲ್ಲಿ ಜಕ್ಕಮ್ಮ ಅಂತಿರೋದ. ಗಟ್ಟಿಗೆ ಹಿಡ್ಕೊಳ್ಬೇಕು. ಕೆಳಗಡೆ ಇಟ್ಕೋ. ನಿಲ್ಸು ನಿಲ್ಸು ಅದನ್ನ. ಕಾಲ್ ಇಟ್ಕೊಳ್ಬೇಕು ಅಲ್ಲಿ ಅಷ್ಟೇ. ಹಾಕಿ ಅಂಕ ನೀರು. ಪೂಜೆ ಮಾಡಿ ಹಂಗ್ ಮಾಡ್ಬೇಕು ಅಂಕಲ್. ಅಷ್ಟೇ ಆಯ್ತು ಬಿಡಿ, ದೇವ್ರಿಗೆ ತೋರಿಸ್ಬೇಕು. ಹಾ, ಹಾಕಿ ಸೈಡಲ್ಲೇ ನಿಲ್ಲಿಸ್ತವ್ರೆ. ಒಂದು, ಎರಡು, ಮೂರು, ಸಾಕ್ ಬಿಡಿ. ಹೋಗಿ ಅಂಕಲ್. ಅಷ್ಟೇ, ನಾನು ವಾಪಸ್ ಮನೆಗೆ ಬಂದ್ಬಿಟ್ಟೆ. ಗುಣಾಲ್ ತಿರ್ಗ ಹೋಗ್ಬಿಟ್ಟು ಅಂಗಡಿಗೆ ಅದೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಬರ್ಬೇಕಲ್ವ. ಸೊ ಅಲ್ಲಿ ಹೋಗಿದ್ದಾನೆ. ನಾನು ಬಂದು ಈಗ ನಾಷ್ಟ ಎಲ್ಲ ತಿಂದು ಬೇರೆ ಏನಾದರೂ ಕೆಲಸ ಇದೆ ಮಾಡ್ತಾ ಇರ್ತೀನಿ. ಆ್ಯಂಡ್ ಆಲ್ಸೋ ಯು ಆಲ್ ರಿಮೆಂಬರ್, ಎದುರುಗಡೆ ಇರೋ ಬಿಲ್ಡಿಂಗ್ ಎಲ್ಲ ಫುಲ್ ಖಾಲಿ ಆಗ್ತಿದೆ ನೋಡಿ. ಗುಣಾಲ ಅವ್ರದ್ದೆಲ್ಲ ಫುಲ್ ಖಾಲಿ ಆಗಿಬಿಟ್ಟಿದೆ. ಫಸ್ಟ್ ಫ್ಲೋರ್ ಅವರು ಇವತ್ತು ಖಾಲಿ ಮಾಡ್ತಾ ಇದ್ದಾರೆ.
ಆ ಬಿಲ್ಡಿಂಗ್ ಬರೋ ಪ್ರತಿ ಒಬ್ಬರೂ ನಾನು ಫ್ರೆಂಡ್ ಮಾಡ್ಕೊಂಡ್ಬಿಡ್ತೀನಿ. ಆ ಬಿಲ್ಡಿಂಗ್ ಜೊತೆ ತುಂಬ ಕನೆಕ್ಷನ್ ಇದೆ ನನಗೆ. ಯು ಕೆ ಜಿಯಲ್ಲಿ ನಾವು ಈ ಮನೆಗೆ, ನಾನು ಯು ಕೆ ಜಿಯಲ್ಲಿದ್ದಾಗ ಈ ಮನೆಗೆ ಬಂದಿದ್ದು ಗೈಸ್, ಆಯಿತಾ? ಸೊ ಇಲ್ಲಿ ಬಂದಾಗ್ಲಿಂದನೂ ಆ ಬಿಲ್ಡಿಂಗಲ್ಲಿರೋರು ನನ್ನ ಫ್ರೆಂಡ್, ಚಿಕ್ಕ ಮಗು ಅಲ್ವಾ, ಸೊ ಅವರು ನನ್ನ ಕರೆದು ಮಾತಾಡೋದಾಗಲಿ ಇದು ಮಾಡೋದಾಗಲಿ. ಸೊ ಹಂಗೆ ಬೇರೆ ಖಾಲಿ ಆದ್ರೂ ಬೇರೆಯವ್ರು ಯಾರು ಬರ್ತಾರೋ ಅವರೆಲ್ಲನೂ ಫ್ರೆಂಡ್ಸ್ ಮಾಡ್ಕೊತಿದ್ದೆ. ಸೊ ಬಿಲ್ಡಿಂಗ್ ಲೈಕ್ ಇಲ್ಲೂ ಬೆಳೆದಿದ್ದೀನಿ, ಅಲ್ಲೂ ಬೆಳೆದಿದ್ದೀನಿ, ಆ ಥರ ಇರೋದು. ಸೊ ಆಲ್ಮೋಸ್ಟ್ ದಟ್ ಬಿಲ್ಡಿಂಗ್ ಏನೋ ಉಡ್ದಾಗ್ತಾಯಿದ್ದಾರೆ, ಏನೋ ಖಾಲಿ ಮಾಡಿ ಬೇರೆಯವ್ರು ಕೊಟ್ಟರೆ ಬಿಲ್ಡಿಂಗನ್ನು ಇದೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಬಟ್ ಬಿಲ್ಡಿಂಗ್ ಕೂಡ ಇರೋಲ್ಲ, ನೋಡೋಣ ಯಾವ ಥರ ಕೊಡ್ತಾರೆ ಅಂತ. ಎನಿವೇಸ್, ಸೊ ಬ್ರೇಕ್ಫಾಸ್ಟ್ ಏನಿದೆ ಗೊತ್ತಿಲ್ಲ, ಮೇ ಬಿ ಪುಳಿಯೋಗರೆ ಅನಿಸುತ್ತೆ. ಬ್ರೇಕ್ಫಾಸ್ಟ್ ಮಾಡಿ ಇವಾಗ ನಾನು ಬೇರೆ ಕೆಲಸ ಮಾಡ್ಕೊತೀನಿ. ಎಸ್, ಗುನಾಲ್ ಬಿರಿಯಾನಿ ತಂದ. ಆ್ಯಕ್ಚುಲಿ ನಾನೇ ಹೋಗೋಣ ಅಂತಿದ್ದೆ, ಲೈಕ್ ನಾನು ಆ್ಯಂಡ್ ಬರೋಣ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿ ಕೆಲಸ ಇತ್ತು, ಸೊ ಇಲ್ಲೇ ಇದ್ಬಿಟ್ಟು, ಸೊ ಸರಿ ನಾನೇ ತೊಗೊಂಡು ಬಂದು ಕೊಡ್ತೀನಿ ಅಂದ. ಲೇಟ್ ಆಯಿತು, 4 ಗಂಟೆ ಆಯಿತು ಅದಕ್ಕೆ. ಸೊ 2 ಬಾಕ್ಸಸ್ ನಾವಿದೆ, 2 ಬಾಕ್ಸಸ್. ಸೊ ಚಿಕನ್ ಬಿರಿಯಾನಿ, ಆಬ್ವಿಯಸ್ಲಿ ಚಿಕನ್, ಕೋಳಿ ಕುಯ್ದಿದ್ದು ಕೋಳಿ ಮಾಡೋದು ಚಿಕನ್ ಬಿರಿಯಾನಿ. ಲಡ್ಡು ಬರ್ತಾನೆ ಇಲ್ಲ ಗೈಸ್, ಇಲ್ಲಿ ಅಕ್ಕಿ ಮಾಡ್ಕೊಂಡು ಬರೋಣ ಅಂತ ಬಂದರೆ ಇಲ್ಲೂ ಕರೆಂಟ್ ಹೋಗ್ಬಿಟ್ಟಿದೆ ಗೈಸ್. ಅಯ್ಯ ರಾಮ, ಗುನಾಲ್ ಮ್ಯಾಜಿಕ್ ಮಾಡು ಗುನಾಲ್. ಬಂದಿಲ್ಲ ಅಂದ್ರೆ ನಿನ್ ತಲೆ ಕೂಡ ಬರುತ್ತೆ. ಹದಿನೈದು ನಿಮಿಷ ಆಗ್ಬಿಟ್ಮೇಲೆ ಕರೆಂಟ್ ಬಂತು ಗೈಸ್, ಬಂದು ಆಮೇಲೆ ಗುನಾಲ್ ಇದು ಬಾದಾಮ್ ಮಿಲ್ಕ್ ಇಸ್ಕೊಟ್ಟ. ಇವತ್ತು ಬಿರಿಯಾನಿ ಅವ್ರಿಗೆ ಟ್ರೀಟ್ ಅಲ್ವಾ, ಸೊ ಅದಾಗ್ಬಿಟ್ಮೇಲೆ ಒಂದು ಕೂಳಿ ಆಗಿದೆ. ನಾನು ಪೆಪ್ಸಿ ಕೋಕ್ ಎಲ್ಲ ಬೇಡ, ಬಿಕಾಸ್ ಮೊನ್ನೆ ತಿರುಪ್ತಿಗೆ ಹೋಗಿ ಎಲ್ಲ ಚೆನ್ನಾಗಿ ಕುಡ್ದು ಆಲ್ರೆಡಿ ಲೈಟಾಗಿ ಕೂಳಿದೆ, ಬರ್ತಿರೋ ಫೀಲಿದೆ. ಸೊ ಅದಕ್ಕೆ ಬೇಡ, ಸರಿ ಇದೆ ಅಂತ ಇದೇನು ತೊಗೊಂಡ್ವಿ. ಸೊ ಐ ಥಿಂಕ್ ಕ್ಯಾಶುವಲ್ ಬ್ಲಾಗ್, ಲೈಕ್ ಜಸ್ಟ್ ಗುನಾಲ್ದ ಪೂಜೆ ಆ್ಯಂಡ್ ಸೆಕೆಂಡ್ ಪಿ ಯು ಪಾಸ್ ಆಗಿ ಸಕ್ಸಸ್ಫುಲಿ ಪಾಸ್ ಆಗಿದೆ, ಅದೇ ನಮಗೆಲ್ಲರಿಗೂ ಖುಷಿ. ಸೊ ದಟ್ಸ್ ಇಟ್ ಟುಡೇಸ್. ಇವತ್ತಿನ ಬ್ಲಾಗ್ ಫ್ಯಾನ್ ತುಂಬ ಜೋರಾಗಿದೆ, ಮಾತಾಡ್ತಾ ಇರೋ ಕ್ಲೀನಾಗಿ ಕೇಳಿಸ್ತಾ ಇರೋ, ಫುಲ್ ಡಿಸ್ಟರ್ಬೆನ್ಸ್ ಇರುತ್ತೆ, ಪ್ಲೀಸ್ ಇಗ್ನೋರ್ ಮಾಡಿ. ನಿಮಗೆ ಗೊತ್ತು ಸಮಸ್ಯೆ, ಫ್ಯಾನ್ ಇಲ್ಲಿರ್ಬೋದು, ಸೆಕೆಂಡು ಇರೋಕ್ಕಾಗಲ್ಲ, ಅದರಲ್ಲಿ ಕರೆಂಟ್ ಹೋದ್ರೆ ಮಾತ್ರ. ಎನಿವೇಸ್, ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್, ಕಟ್ ದಟ್ ಇನ್ ಎ ಕ್ರಿಸ್ಟೇಟ್ ಯು. ನಾನು ನಿಮ್ಮನ್ನು ಹೋಗಿ ಬರ್ತೀನಿ.